ನಾನು ಪ್ರಿಯಾ ಗೌಡ ಆ್ಯಂಡ್ ಈ ವಿಡಿಯೋನಲ್ಲಿ ನಾನು ನಿಮಗೆ ತೋರಿಸ್ತೀನಿ ಸ್ಟೈಲ್ ಫ್ರಮ್ ಒನ್ ಲಾಂಗ್ ಸ್ಕರ್ಟ್. ಸೊ ಎಸ್, ನನ್ನ ಹತ್ರ ಇವಾಗ ಇರೋದು ಒನ್ ಸ್ಕರ್ಟ್, ಒನ್ ಪ್ಲೇನ್ ಬ್ಲ್ಯಾಕ್ ಸ್ಕರ್ಟ್. ಸೊ ಇದ್ರೊಳಗೆ ನಾನು ಡಿಫ್ರೆಂಟ್ ವೆರೈಟೀಸ್ ಆಫ್ ಟಾಪ್ಸ್ ಚೇಂಜ್ ಮಾಡ್ತೀನಿ. ಸೊ ಯು ವಿಲ್ ಗೆಟ್ ಟು ನೋ ಯಾವ ಥರ ಅದನ್ನ ಸ್ಟೈಲ್ ಮಾಡ್ಬೋದು, ಯಾವ ಥರ ಆ್ಯಂಡ್ ಎವ್ರಿ ಒಕೇಶನ್. ಇಟ್ ಈಸ್ ನಾಟ್ ಬರೀ ಎಥ್ನಿಕ್ ಅಂತ ಅಲ್ಲ, ಎಥ್ನಿಕ್ ಇಂದು ವೆಸ್ಟರ್ನ್ ಕೈಂಡ್ ಆರ್ ಪಾರ್ಟಿ ವೇರ್, ಯಾವ ಥರ ಲುಕ್ನ, ಎಂಟೈರ್ ಲುಕ್ನ ನಾನು ಈ ವಿಡಿಯೋನಲ್ಲಿ ತೋರಿಸಿದ್ದೀನಿ. ಸೊ ಈ ವಿಡಿಯೋನ ಕಂಪ್ಲೀಟ್ಲಿ ಟಿಲ್ ದ ಎಂಡ್. ಐ ಥಿಂಕ್ ಈ ವಿಡಿಯೋ ಸ್ವಲ್ಪ ಲಾಂಗ್ ಆಗುತ್ತೆ ಅನಿಸುತ್ತೆ. ಸೊ ಯಾ, ಈ ವಿಡಿಯೋನ ಕಂಪ್ಲೀಟ್ ಎಂಡ್ವರೆಗೂ ನೋಡಿ ಟು ನೋ ಹೌ ಡಿಫ್ರೆಂಟ್ ಆಗಿ ಸ್ಟೈಲ್ ಮಾಡ್ಬೋದು ಅಂತ. ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ಫಸ್ಟ್ ಲುಕ್. ಓಕೆ, ಫಸ್ಟ್ ಲುಕ್ಕಲ್ಲಿ ನಾನು ಈ ಬ್ಲ್ಯಾಕ್ ಸ್ಕರ್ಟ್ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಇದೇ ಬ್ಲ್ಯಾಕ್ ಸ್ಕರ್ಟಲ್ಲಿ ನಾನು ಬೇರೆ ಬೇರೆ ಡಿಫ್ರೆಂಟ್ ಲುಕ್ಸ್ ಕೊಡ್ತಾ ಇರ್ತೀನಿ, ಡಿಫ್ರೆಂಟ್ ಸ್ಟೈಲಿಂಗ್ ಮಾಡ್ತೀನಿ. ಸೊ ಈ ಸ್ಕರ್ಟ್ ಜೊತೆ ನಾನು ಅಗೇನ್ ಬ್ಲ್ಯಾಕ್ ಟಾಪ್ ಪೇರ್ ಮಾಡಿದ್ದೀನಿ ಆ್ಯಂಡ್ ಅದ್ರ ಮೇಲೆ ಕಂಪ್ಲೀಟ್ ಬ್ಲ್ಯಾಕ್ ಹಾಕಬಾರ್ದು, ಸ್ವಲ್ಪ ಕಲರ್ ಕೊಡೋಕ್ಕೋಸ್ಕರ ಐ ಹ್ಯಾವ್ ಓನ್ ದಿಸ್ ಗ್ರೀನ್ ಕಲರ್ ಜಾಕೆಟ್ ಆ್ಯಂಡ್ ಸ್ವಲ್ಪ ಹ್ಯಾಸ್ ಅ ಆಕ್ಸೆಸರೈಸ್ಡ್. ನಾನು ಇಯರಿಂಗ್ ಏನೂ ಹಾಕಿಲ್ಲ, ಬಿಕಾಸ್ ತುಂಬಾ ಐ ಮೀನ್ ಎದ್ದು ಕಾಣೋ ಥರ ನೆಕ್ ಪೀಸ್ ಹಾಕ್ಕೊಂಡಿದ್ದೀನಿ. ಸೊ ಇದ್ರ ಮೇಲೆ ಇಯರಿಂಗು ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸಲ್ಲ. ಸೊ ಮಿನಿಮಲ್ ಜ್ಯುವೆಲ್ರಿ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಈ ಲುಕ್ಗೋಸ್ಕರ. ಸೊ ಯೆಸ್, ದಿಸ್ ಇಸ್ ಹೌ ಇಟ್ ಲುಕ್ಸ್. ಸೊ ಜಾಕೆಟು ಅಷ್ಟೇ, ಇದು ಲೈಕ್ ಯು ನೋ ಹಾಫ್ ಹ್ಯಾಸ್ ಅ ಕ್ರಾಪ್ ಟಾಪ್ ಥರ ಬರುತ್ತೆ ಹಿಂದೆಯಿಂದ. ಸೊ ದ ಸೆಕೆಂಡ್ ಲುಕ್ಕಲ್ಲಿ ಕಂಪ್ಲೀಟ್ ನಾನು ಎಥ್ನಿಕ್ ಲುಕ್ ಕೊಟ್ಟಿದ್ದೀನಿ, ಕಂಪ್ಲೀಟ್ ನೈಟ್ ಪಾರ್ಟಿ ಲುಕ್. ಅಕಸ್ಮಾತ್ ನೈಟ್ ಟೈಮು ನಿಮ್ಗೆ ಯಾವ್ದಾರ ಫಂಕ್ಷನ್ ಇದೆ, ಪಾರ್ಟೀಸ್ ಇದೆ, ಆರ್ ವೇರ್ ಎಥ್ನಿಕ್ ಹಾಕ್ಕೋಬೇಕು, ಆ ಟೈಮಲ್ಲಿ ನೀವು ಈ ಥರ ಆ್ಯಂಡ್ ಸ್ಪೆಷಲಿ ಬ್ಲ್ಯಾಕ್ ಲವರ್ಸ್, ಬ್ಲ್ಯಾಕ್ ಎಲ್ಲರೂ ತುಂಬ ಇಷ್ಟಪಡ್ತಾರೆ. ಸೊ ಇದು ಕಂಪ್ಲೀಟ್ ನಾನು ಬ್ಲ್ಯಾಕ್ ಲುಕ್ ಕೊಟ್ಟಿದ್ದೀನಿ ಇದಕ್ಕೋಸ್ಕರ, ಆ್ಯಂಡ್ ನೈಟ್ ಟೈಮ್ ಇದು ತುಂಬ ಸ್ಟ್ಯಾಂಡ್ ಔಟ್ ಆಗುತ್ತೆ. ಸೊ ಇದಕ್ಕೆ ಸಿನ್ಸ್ ನನಗೆ ಗೋಲ್ಡನ್ ಬಾರ್ಡರ್ ಇದೆ, ಸೊ ನಾಟ್ ಕಂಪ್ಲೀಟ್ಲಿ ಗೋಲ್ಡನ್, ಇದೊಂಥರ ಆ್ಯಂಟಿಕ್ ಗೋಲ್ಡ್ ಬಾರ್ಡರ್ ಇದೆ. ಸೊ ಅದಕ್ಕೋಸ್ಕರ ನಾನು ಪೇರಪ್ ಆಗಿ ಅದೇ ಥರ ಜ್ಯುವೆಲ್ರಿ ಹಾಕಿದ್ದೀನಿ. ನೆಕ್ ಪೀಸ್, ಸ್ಮಾಲ್ ನೆಕ್ ಪೀಸ್ ಇಸ್ ಫೈನ್ ಅನ್ನಿಸ್ತು, ಯಾಕಂದರೆ ಬ್ಲೌಸಲ್ಲೂ ಸೇಮ್ ಗೋಲ್ಡನ್ ಪ್ಯಾಟರ್ನ್ ಇದೆ ಆ್ಯಂಡ್ ಚುನ್ನಿ ನನಗೆ ಆ್ಯಕ್ಚುಲಿ ನನ್ನ ಹತ್ರ ಬೇರೆ ಚುನ್ನಿ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಇದು ಪ್ಲೇನ್ ಬ್ಲ್ಯಾಕ್ ಹಾಕಿದ್ದೀನಿ. ಬಟ್ ಅಕಸ್ಮಾತ್ ನಿಮ್ಮ ಹತ್ರ ಯಾವ್ದಾರ ತುಂಬಾ ಇನ್ನ ಆಕ್ಸೆಸರೈಸ್ಡ್ ಆರ್ ಇನ್ನ ಹೆವಿ ವರ್ಕ್ ಚುನ್ನಿ ಇದ್ದರೆ ಬ್ಲ್ಯಾಕ್ ಕಲರಲ್ಲಿ ನೀವು ಅದು ಹಾಕ್ಕೋಬೋದು. ಸೊ ಯೆಸ್, ಐ ಟೋಟಲಿ ಲವ್ ದಿಸ್ ಲುಕ್. ಸೊ ಈ ಥರ ನೀವು ಕಂಪ್ಲೀಟ್ ಬ್ಲ್ಯಾಕ್ ಲುಕ್ ಮಾಡ್ಬೋದು ಈ ಥರ ಈ ಸ್ಕರ್ಟಲ್ಲಿ, ಜಸ್ಟ್ ಬೈ ಚೇಂಜಿಂಗ್ ಅ ಬ್ಲೌಸ್ ಆ್ಯಂಡ್ ಅ ಚುನ್ನಿ ವಿತ್ ಆಕ್ಸೆಸರೀಸ್. ಸೊ ಈ ಲುಕ್ಕಲ್ಲಿ ನಾನು ಈ ಬ್ಲ್ಯಾಕ್ ಸ್ಕರ್ಟ್ ಜೊತೆ ಮರೂನ್ ಟಾಪ್ನ, ಐ ಮೀನ್ ಇದು ಆ್ಯಕ್ಚುಲಿ ಟೀ ಶರ್ಟ್ ಮೆಟೀರಿಯಲ್, ಸೊ ಇದು ಟೀ ಶರ್ಟ್ನ ಪೇರ್ ಮಾಡಿದ್ದೀನಿ. ಸೊ ಇದನ್ನ ಕಂಪ್ಲೀಟ್ ಇಂಡೋ ವೆಸ್ಟರ್ನ್ ಲುಕ್ ಕೊಡೋಕ್ಕೆ ನಾನು ಈ ಬಿಗ್ ನೆಕ್ ಪೀಸ್ ಹಾಕಿದ್ದೀನಿ. ಸೊ ಇದ್ರ ಜೊತೆ ಯಾವ ಇಯರಿಂಗ್ಸು ಹಾಕಿಲ್ಲ, ಬಿಕಾಸ್ ನೆಕ್ ಪೀಸ್ ಹೆವಿ ಆಗಿದೆ. ಸೊ ಐ ಥಿಂಕ್ ಇಯರಿಂಗ್ಸ್ ನೀವು ಬೇಕಂದರೆ ಸ್ಟಡ್ ಹಾಕ್ಕೋಬೋದು, ಬಟ್ ಅದರ್ವೈಸ್ ಇಟ್ಸ್ ನಾಟ್ ನೀಡೆಡ್ ವಿತ್ ಅ ಹೈ ಪೋನಿ. ಐ ಥಿಂಕ್ ಇಟ್ ಗಿವ್ಸ್ ಕಂಪ್ಲೀಟ್ಲಿ ಚೆನ್ನಾಗಿರೋ ಲುಕ್ ಕೊಡುತ್ತೆ ಆ್ಯಂಡ್ ಇಟ್ ಸ್ಟ್ಯಾಂಡ್ಸ್ ಔಟ್, ತುಂಬಾ ಡಿಫ್ರೆಂಟ್ ಲುಕ್ ಕೊಡುತ್ತೆ ದ್ಯಾನ್ ಆ್ಯಂಡ್ ಇಫ್ ಇನ್ ಕೇಸ್ ನೀವು ಫ್ರೆಂಡ್ಸ್ ಜೊತೆ ಆಚೆ ಹೋಗ್ತಾ ಇದ್ರೆ ಆರ್ ಜಸ್ಟ್ ಹ್ಯಾಂಗ್ ಔಟ್ ಆಗ್ತಾ ಇದ್ರೆ ಯು ಕ್ಯಾನ್ ಕಂಪ್ಲೀಟ್ಲಿ ವೇರ್ ದಿಸ್ ಲುಕ್. ಸ್ಪೆಷಲಿ ಅಕಸ್ಮಾತ್ ನಿಮಗೆ ಎಥ್ನಿಕ್ ಹಾಕೋದು ಇಷ್ಟ ಇದ್ರೆ ಆ್ಯಂಡ್ ಸ್ಕರ್ಟ್ ಹಾಕೋದು ಇಷ್ಟ ಇದ್ರೆ ಐ ಥಿಂಕ್ ದಿಸ್ ಲುಕ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ನೀವು ಆಗಲೇ ನೋಟಿಸ್ ಮಾಡಿದ್ರಿ ನನ್ನ ಸ್ಕರ್ಟಲ್ಲಿ ಆ ಪ್ರಿಂಟ್ ಇತ್ತು, ಗೋಲ್ಡನ್ ಪ್ರಿಂಟ್. ಸೊ ಅದನ್ನೇನು ಮಾಡಿದೆ, ಐ ಜಸ್ಟ್ ರಿವರ್ಸ್ಡ್ ಇಟ್, ನಾನು ಹಿಂದೆ ಹಾಕ್ಕೊಂಡಿದ್ದೀನಿ. ಸೊ ಬಿಕಾಸ್ ಬ್ಲ್ಯಾಕ್ ಗೋಲ್ಡ್ ಆ್ಯಂಡ್ ಮರೂನ್ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಅಂತ, ಸೊ ಐ ಹ್ಯಾವ್ ಜಸ್ಟ್ ಗಿವನ್ ಅ ಕಂಪ್ಲೀಟ್. ಅಕಸ್ಮಾತ್ ನೀವು ಆ ಥರ ಪ್ಲೇನ್ ಸ್ಕರ್ಟ್ ಇದ್ದರೆ, ಸೊ ಐ ಥಿಂಕ್ ದ್ಯಾಟ್ಸ್ ಅ ಬೆಟರ್ ಇಫ್ ನಿಮ್ಮ ಹತ್ರ ಪ್ಲೇನ್ ಸ್ಕರ್ಟ್ಸ್ ಇದ್ದರೆ. ಸೊ ಯೆಸ್, ಸೊ ಈ ಲುಕ್ಕಲ್ಲಿ ನಾನು ಕಂಪ್ಲೀಟ್ ಪ್ರೀವಿಯಸ್ ಲುಕ್ ಥರನೇ ಇದು ಕಂಪ್ಲೀಟ್ ಇದೆ, ಬಟ್ ಇದ್ರ ಜೊತೆ ಜಸ್ಟ್ ಆ್ಯಡ್ ಆನ್ ಮಾಡಿರೋದು ಈ ಒಂದು ಜಾಕೆಟ್. ಸೊ ಐ ಥಿಂಕ್ ಇದು ನಾನು ಬೇಕು ಅಂತ ಈ ವಿಡಿಯೋಗೋಸ್ಕರ ತೊಗೊಂಡಿಲ್ಲ, ಬಟ್ ಐ ಹ್ಯಾಡ್ ಆಲ್ ಡಿಫ್ರೆಂಟ್ ಡಿಫ್ರೆಂಟಾಗಿ ನಾನು ತೊಗೊಂಡಿದ್ದೆ ಈ ಜಾಕೆಟ್. ಲಾಂಗ್ ಬ್ಯಾಕ್ ತೊಗೊಂಡಿದ್ದೆ, ಸ್ಕರ್ಟ್ ಡಿಫ್ರೆಂಟಾಗಿ ತೊಗೊಂಡಿದ್ದೆ ಆ್ಯಂಡ್ ನೆಕ್ ಪೀಸು ಅಷ್ಟೇ. ಬಟ್ ನಾನು ಐ ವಾಸ್ ಸರ್ಚಿಂಗ್ ವಾರ್ಡ್ರೋಬಲ್ ಏನೇನಿದೆ ಅಂತ. ಸೊ ಯಾವಾಗ ನಾನು ಇದನ್ನ ಪೇರ್ ಮಾಡ್ದೋ ಐ ಜಸ್ಟ್ ಲವ್ ದಿಸ್ ಲುಕ್, ಬಿಕಾಸ್ ಇದು ಕಂಪ್ಲೀಟ್ಲಿ ಒಂದಕ್ಕೊಂದು ಕಾಂಪ್ಲಿಮೆಂಟ್ ಕೊಡ್ತಾ ಇದೆ, ಒಂದಕ್ಕೊಂದು ಮ್ಯಾಚ್ ಆಗ್ತಾ ಇದೆ. ಸೊ ಐ ಟೋಟಲಿ ಲವ್ ಇಟ್. ಸೊ ಈ ಥರ ನೀವು ನೆಕ್ಸ್ಟ್ ಟೈಮ್ ಈ ಥರ ಶಾಪಿಂಗ್ ಹೋದಾಗ ಇಫ್ ಯು ಲೈಕ್ ಸಮ್ಥಿಂಗ್ ಪಿಕ್ ಮಾಡಿ ತೊಗೊಂಡಿರಿ, ಮೇ ಬಿ ಯೂಸ್ ಮಾಡ್ತಿರೋ ಇಲ್ವೋ. ಬಟ್ ವೆನ್ ಯು ಹ್ಯಾವ್ ಸೋ ಮೆನಿ ಥಿಂಗ್ಸ್ ನೀವು ಈ ಥರ ಮಿಕ್ಸ್ ಮ್ಯಾಚ್ ಮಾಡ್ಬೋದು. ಆ್ಯಂಡ್ ಅಗೇನ್ ಇದು ಒಂದು ಇಂಡೋ ವೆಸ್ಟರ್ನ್ ಲುಕ್ ಆಯಿತು, ಸೊ ವಿಚ್ ಐ ಕಂಪ್ಲೀಟ್ಲಿ ಲವ್ ಅಬೌಟ್ ಇಟ್. ಇದ್ರ ಜೊತೆ ನಿಮಗೆ ಟೈಯಿಂಗು ಇದು ಈ ಜಾಕೆಟ್ ಜೊತೆ ಇದೆ, ಸೊ ಐ ವಿಲ್ ಜಸ್ಟ್ ಗೋನ್ ಟೈ ಇಟ್ ಇಫ್ ಯು ವಾಂಟ್ ಟು. ಸೊ ಬಟ್ ನನಗೆ ಆ್ಯಕ್ಚುಲಿ ಟೈಯಿಂಗ್ಕಿಂತ ಐ ಲೈಕ್ ಓಪನ್ ವೇ. ಸೊ ಯೆಸ್, ಟೋಟಲಿ ಐ ಆಮ್ ಇನ್ ಲವ್ ವಿತ್ ದಿಸ್. ಅಕಸ್ಮಾತ್ ನಿಮ್ಗೆ ಯಾವ್ದಾರ ಔಟಿಂಗ್, ಫ್ರೆಂಡ್ಸ್ ನ ಮೀಟ್, ಕ್ಯಾಚ್ ಅಪ್, ಹ್ಯಾಂಗ್ ಔಟ್ ಏನೇ ಇದ್ರು, ಯು ನೋ ಫಾರ್ ಲೈಕ್ ಲಂಚ್, ಬ್ರಂಚ್,
ಹೋಗ್ಬೇಕಂದ್ರೆ ಕಂಪ್ಲೀಟ್ಲಿ ಇದ್ರ ಜೊತೆ ಒಂದು ಆಂಟಿಕ್ ಬ್ಯಾಗ್ ಸ್ಲಿಂಗ್ ಬ್ಯಾಗ್ ಪೇರಪ್ ಮಾಡಿ ಯು ಕ್ಯಾನ್ ಡೆಫಿನೆಟ್ಲಿ ಆ್ಯಂಡ್ ಪೇರ್ ಆಫ್ ಬೆಲರೀಸ್ ಆರ್ ಫುಟ್ವೇರ್ಸ್ ಫ್ಲಾಟ್ ಚಪ್ಪಲ್ಸ್ ಹಾಕೊಂಡ್ರೆ ಸಕ್ಕದಾಗ ಕಾಣಿಸುತ್ತೆ. ಈ ಲುಕ್ಕಲ್ಲಿ ನಾನು ಈ ಸ್ಕರ್ಟ್ ಜೊತೆ ಒಂದು ವೆರಿ ಲೈಟ್ ಪೀಚ್ ಕಲರ್ ಶರ್ಟ್ನ ಪೇರಪ್ ಮಾಡಿದ್ದೀನಿ. ಸೊ ಆ್ಯಂಡ್ ಇದು ಲಾಂಗ್ ಶರ್ಟ್ ಇದೆ, ಸೊ ಅದಕ್ಕೋಸ್ಕರ ನಾನು ಇದನ್ನ ಟೈ ಮಾಡಿ ಕ್ರಾಪ್ ಟಾಪ್ ಥರ ಲುಕ್ ಕೊಟ್ಟಿದ್ದೀನಿ. ಸೊ ಶರ್ಟ್ ಜೊತೆ ಯಾವುದು ಬೇರೆ ಆಕ್ಸೆಸರೀಸ್ ಬೇಕಿಲ್ಲ. ಸೊ ಅದಕ್ಕೋಸ್ಕರ ಜಸ್ಟ್ ಲಾಂಗ್ ಇಯರಿಂಗ್ಸ್ ಆರ್ ಜಸ್ಟ್ ಲಾಂಗ್ ಸಿಲ್ವರ್ ರಿಂಗ್ ನೀವು ಹಾಕೋಬೋದು. ಸೊ ಇದು ಬ್ರೌನ್ ಕಲರ್, ವಾಟ್ ಐ ಆಮ್ ವೇರಿಂಗ್ ಇಸ್ ಲೈಕ್ ಇದಕ್ಕೆ ಒಂದು ಡಿಫ್ರೆಂಟ್ ಟಚ್ ಕೊಡಲಿ ಅಂತ ಐ ಆಮ್ ಜಸ್ಟ್ ವೇರಿಂಗ್. ಸೊ ಈ ಥರ ನಿಮ್ಮ ಹತ್ರ ಬೇರೆ ಯಾವ ಕಲರ್ ಶರ್ಟ್ ಇದ್ರೂ ಹಾಕೋಬೋದು, ಬಟ್ ಮೋಸ್ಟ್ಲಿ ಇಫ್ ಸ್ಕರ್ಟ್ ನಿಮ್ಮ ಹತ್ರ ಬ್ಲ್ಯಾಕ್ ಕಲರ್ ಇದ್ದರೆ ಐ ಪ್ರಿಫರ್ ಲೈಕ್ ನೀವು ಲೈಟ್ ಕಲರ್ ಶರ್ಟ್ಸ್ ಹಾಕ್ಕೊಳ್ಳಿ, ಪೀಚಲ್ಲಿ ಆ ಬೇಜಲ್ಲಿ ಈ ಥರ ಲೈಟ್ ಶೇಡ್ಸಲ್ಲಿ ಅವ್ರ ಬೇಬಿ ಪಿಂಕ್ ಈ ಥರ ಶರ್ಟ್ಸ್ ಹಾಕ್ಕೊಳ್ಳಿ. ಸೊ ಈ ಲುಕ್ಕಲ್ಲಿ ನಾನು ಇದನ್ನು ಬ್ಲ್ಯಾಕ್ ಸ್ಕರ್ಟ್ನ ಪೇರಪ್ ಮಾಡಿದ್ದೀನಿ ವಿತ್ ಅ ರೆಡ್ ಬ್ರೈಟ್ ರೆಡ್ ಟಾಪ್ ಸ್ಲೀವ್ಲೆಸ್ ಟಾಪ್ ಜೊತೆ. ಸೊ ಈ ಟಾಪಲ್ಲಿ ಟೈಯಿಂಗ್ ರೋಪ್ ಐ ಥಿಂಕ್ ಯಾ. ಸೊ ಓಕೆ ಇಟ್ ಕೇಮ್ ಔಟ್ ಯಸ್. ಈ ಥರ ಟೈ ಮಾಡಿದಾಗ ಇದು ಸೈಜ್ ಅಡ್ಜಸ್ಟ್ ಆಗುತ್ತೆ ಆ್ಯಂಡ್ ಐ ಜಸ್ಟ್ ಟೋಟಲಿ ಲವ್ ದ ಟಾಪ್. ಸೊ ವೆನ್ ಎವರ್ ಬ್ಲ್ಯಾಕ್ ಜೊತೆ ರೆಡ್ ಗಿವ್ಸ್ ಅ ವೆರಿ ಗುಡ್ ಕಾಂಬಿನೇಷನ್. ಆ್ಯಂಡ್ ಇದ್ರ ಜೊತೆ ನಾನು ಲಾಂಗ್ ಇಯರಿಂಗ್ ಪೇರ್ ಮಾಡಿದ್ದೀನಿ ವಿತ್ ಅ ಬಿಂದಿ ವಿತ್ ಸೇಮ್ ಕಲರ್. ಸೊ ಈ ಥರ ಇದು ಸಿಂಪಲ್ ಬಟ್ ಯೆಟ್ ಅ ಕ್ಲಾಸಿ ಲುಕ್ ಕೊಡ್ಬೋದು. ಈ ಥರ ನೀವು ಸ್ಕರ್ಟ್ಗೆ ಪೇರ್ ಮಾಡ್ಬೋದು. ಆ್ಯಂಡ್ ಅಗೇನ್ ಇದು ಲೈಕ್ ಎನಿ ಟೈಮ್ ಎನಿ ಎಥ್ನಿಕ್ ಒಕೇಶನ್ಗೆ ಚೆನ್ನಾಗಿ ಕಾಣಿಸುತ್ತೆ. ಸೊ ನೀವು ರೆಡ್ ಆರ್ ಎನಿ ಬ್ರೈಟ್ ಕಲರ್ ನಿಮ್ಮ ಹತ್ರ ಟಾಪ್ಸ್ ಇದ್ದರೆ, ನೀವು ಈ ಥರ ಟಾಪ್ಸ್ ಇದ್ದರೆ ಸ್ಪೆಷಲಿ ಈ ಥರ 3/4 ಯು ಕ್ಯಾನ್ ಜಸ್ಟ್ ವೇರ್ ಇಟ್. ಆ್ಯಂಡ್ ಐ ಥಿಂಕ್ ಇದ್ರೊಳಗೂ ಲೈಕ್ ಯು ನೋ ಐ ಲವ್ ದ ಡಿಸೈನ್. ಒನ್ ಇಸ್ ಲೈಕ್ ಲಿಟಲ್ ಲಾಂಗ್ ಆ್ಯಂಡ್ ಅದರ್ ಇಸ್ ಶಾರ್ಟ್ ಇಲ್ಲಿ. ಸೊ ಲಾಸ್ಟ್ ಲುಕ್ಕಲ್ಲಿ ನಾನು ಇದಕ್ಕೆ ಕಂಪ್ಲೀಟ್ಲಿ ಮಿಕ್ಸ್ ಆ್ಯಂಡ್ ಮ್ಯಾಚ್ ಲುಕ್ ಕೊಟ್ಟಿದ್ದೀನಿ, ವಿಚ್ ಆಲ್ಮೋಸ್ಟ್ ನನ್ನ ಕಣ್ಣಿಗೆ ಈ ನೆಕ್ಲೆಸ್ ಹಾಕಿರೋದ್ರಿಂದ ಸ್ವಲ್ಪ ಮಾರ್ವಾಡಿ ಲುಕ್ ಅನಿಸ್ತಾ ಇದೆ. ಸೊ ಯೆಸ್, ಬಟ್ ಓವರಾಲ್ ಐ ಲವ್ ಇಟ್. ನನಗೆ ಇಷ್ಟ ಆಯಿತು ಕಲರ್ ಕಾಂಬಿನೇಷನ್ ಮಾಡಿರೋದು, ಬಿಕಾಸ್ ನಾನು ಜಾಸ್ತಿ ವಿತ್ ಬ್ಲ್ಯಾಕ್ ನಾನು ಜಾಸ್ತಿ ಬ್ಲೂಸ್ ಯೂಸ್ ಮಾಡಿದ್ದೀನಿ, ದ್ಯಾಟು ಸ್ವಲ್ಪ ಡಾರ್ಕ್ ಶೇಡ್ ಲೈಕ್ ನೇವಿ ಬ್ಲೂ ಯೂಸ್ ಮಾಡಿದ್ದೀನಿ. ಸೊ ನನ್ನ ಹತ್ರ ಈ ಲೈಕ್ ತುಂಬ ಹಳೆ ಚುನ್ನಿ ಇತ್ತು, ವಿಚ್ ಇಸ್ ಲೈಕ್ ನೇವಿ ಬ್ಲೂ ಪ್ರಿಂಟೆಡ್ ವಿತ್ ಅ ಗೋಲ್ಡನ್ ಬಾರ್ಡರ್, ಆ್ಯಂಡ್ ಟಾಪ್ ಬಂದು ಸ್ವಲ್ಪ ಗ್ರೇ ಆ್ಯಂಡ್ ನೇವಿ ಬ್ಲೂ ಮಿಕ್ಸ್ ಇದೆ. ಆ್ಯಂಡ್ ಯೆಸ್, ಸೊ ಇದಕ್ಕೆ ಸ್ವಲ್ಪ ಬ್ರೈಟ್ ಕಾಣಿಸ್ಲಿ ಔಟ್ಫಿಟ್ ಅಂತ ನಾನು ಈ ಆಕ್ವಾ ಬ್ಲೂ ಚೈನ್ ಯೂಸ್ ಮಾಡಿದ್ದೀನಿ ವಿತ್ ಆಕ್ವಾ ಬ್ಲೂ ಫೆದರ್ ಇಯರಿಂಗ್, ಬಿಕಾಸ್ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ಲಿ ಅಂತ ಈ ಥರ ಇಯರಿಂಗ್ ಯೂಸ್ ಮಾಡಿದ್ದೀನಿ. ಅದರ್ವೈಸ್ ಅಗೇನ್ ಇಫ್ ಯು ವೇರ್ ಝುಮ್ಕಾಸ್ ಆರ್ ಎನಿಥಿಂಗ್ ಐ ಥಿಂಕ್ ಇಟ್ ಆ ಥರ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಟು ಮೇಕ್ ಇಟ್ ಲಿಟಲ್ ಸ್ಟ್ಯಾಂಡ್ ಔಟ್ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ಲಿ ಅಂತ ಈ ಥರ ಕಂಪ್ಲೀಟ್ ಅಟೈರ್ನ ನಾನು ಸ್ಟೈಲ್ ಮಾಡಿದ್ದೀನಿ, ವಿಚ್ ಐ ಟೋಟಲ್ ಆಲ್ ರೈಟ್ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ. ಅಕಸ್ಮಾತ್ ನಿಮಗೆ ಈ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ ವೀಡಿಯೋ ಹೇಗೆ ಇಷ್ಟ ಆಯಿತು ಆ್ಯಂಡ್ ಎಂಟೈರ್ ಲುಕ್ಕಲ್ಲಿ ನಿಮ್ಮ ಫೇವ್ರೆಟ್ ಲುಕ್ ಯಾವುದು ಅಂತ, ನಿಮ್ಗೆ ಯಾವ ಲುಕ್ ಇಷ್ಟ ಆಯಿತು ಆ್ಯಂಡ್ ನೀವು ಯಾವ್ದು ಟ್ರೈ ಮಾಡೋಕ್ಕೆ ಇಷ್ಟಪಡ್ತೀರಾ ಆರ್ ನೀವು ಯಾವ್ದು ಆಲ್ರೆಡಿ ಟ್ರೈ ಮಾಡಿದ್ದೀರಾ ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.